Coastal Karnataka, on the southwest coast of India, for generations has nurtured icons within hospitality and industries. Kundapura, a small town within this region, where Kunda means pillar and Pura means town, is home to Gurukula Public School. Gurukula School is spread over 40 acres with 70% green cover and has made sustained efforts across solar energy, waste management, water harvesting, organic plantations, 400 types of medicinal plants, a bird sanctuary and butterfly gardens. Gurukula is a CBSE school with classes across Montessori, high school and UG school, including separate hostel facility to accommodate boys and girls. With a focus on all-round development of students from academics, equal importance is also given to activities like dance, skating, basketball. Gurukula focuses on a 360-degree holistic learning with efforts extending towards students, teachers, and even parents. Gurukula Public School, nurturing global leaders for a new world. ನಮಸ್ತೆ ಪುಟಾಣಿಗಳೇ, ಹೇಗಿದ್ದೀರಲ್ಲ? ಚೆನ್ನಾಗಿದ್ದೀರಿ, ಫೈನ್. ಈಗ ನಾನು ಕನ್ನಡ ವರ್ಣಮಾಲೆಗಳ ಬಗ್ಗೆ ತಿಳಿಸ್ತೇನೆ. ನೀವೆಲ್ಲ ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿರ್ತೀರಿ ಕನ್ನಡ ವರ್ಣಮಾಲೆಗಳು, ಕರೆಕ್ಟ್ ಅಲ್ವಾ? ಈಗ ನಾನು ಕನ್ನಡ ವರ್ಣಮಾಲೆಗಳ ಬಗ್ಗೆ ಹೇಳ್ತೇನೆ. ಮಕ್ಕಳೇ, ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ? ಸರಿ, 49 ಅಕ್ಷರಗಳು. ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ. ಅದರಲ್ಲಿ ಎರಡು ವಿಧ ಇವೆ, ಹೌದಲ್ವಾ? ಸರಿ, ಆ ಎರಡು ವಿಧಗಳು ಯಾವುದು? ಸ್ವರಾಕ್ಷರಗಳು, ವ್ಯಂಜನಾಕ್ಷರಗಳು. ಕರೆಕ್ಟ್. ಈಗ ನಾನು ಸ್ವರಾಕ್ಷರಗಳ ಬಗ್ಗೆ ಹೇಳ್ತೇನೆ, ಕೇಳ್ತಿರಲ್ಲ? ಸ್ವರಾಕ್ಷರಗಳು, ಈಗ ಎಷ್ಟು ಸ್ವರಾಕ್ಷರಗಳಿವೆ ಕನ್ನಡ ವರ್ಣಮಾಲೆಯಲ್ಲಿ? ಎಷ್ಟು ಸ್ವರಾಕ್ಷರಗಳಿವೆ? ಕರೆಕ್ಟ್, 15 ಸ್ವರಾಕ್ಷರಗಳಿವೆ. ಅ ಇಂದ ಅಹಾದವರೆಗೆ ಸ್ವರಾಕ್ಷರಗಳು. ಯಾವ ಸ್ವರಾಕ್ಷರಗಳು? ಅ ಇಂದ ಅಹಾದವರೆಗೆ. ನೋಡಿ, ಅ ಆ ಈ ಈ ಊ ಊ ರ ಎ ಎ ಐ ಓ ಓ ಔ ಅಂ ಆಹಾ. ಇವಿಷ್ಟು ಸ್ವರಾಕ್ಷರಗಳು. ಅ ಇಂದ ಅಹಾದವರೆಗೆ ಸ್ವರಾಕ್ಷರಗಳು, ಕ ಇಂದ ಳವರೆಗೆ ವ್ಯಂಜನಾಕ್ಷರಗಳು, ಸರಿನಾ? ಈಗ ಅ ಇಂದ ಅಹಾದವರೆಗೆ ಬರುವ ಪದಗಳು, ಆ ಅಕ್ಷರಗಳ ಪದಗಳ ಅರ್ಥಗಳನ್ನು ತಿಳಿಯೋಣವೇ? ಇದು ಯಾವ ಅಕ್ಷರ? ತೋತದ ಇದು ಅ. ಯಾವ ಅಕ್ಷರ ಇದು? ಅ. ಅ ಇಂದ ಬರುವ ಪದಗಳನ್ನ ಹೇಳ್ತೀರಾ? ದಿನನಿತ್ಯ ನೀವು ಬಳಸುವಂತ ಕೆಲವು ಸಣ್ಣ ಸಣ್ಣ ಪದಗಳನ್ನು ಹೇಳ್ತೀರಾ? ದಿನನಿತ್ಯ ಬಳಸ್ತೀರಿ, ಮನೆಯಲ್ಲಿ ಹೇಳ್ತಾ ಇರ್ತೀರಿ. ಅ
ಅಯಿಂದ ಬರುವಂತ ಪದಗಳು. ಉದಾಹರಣೆಗೆ ಅ ಅಮ್ಮ, ಅಪ್ಪ, ಅಜ್ಜ, ಅಜ್ಜಿ, ಹಾಗೆ ಹಲವಾರು ಪದಗಳನ್ನ ದಿನ ಹೇಳ್ತಿರ್ತೀರಲ್ಲ. ಯಾವುದಾದ್ರೂ ಎರಡು ಪದಗಳನ್ನ ನೆನ್ಪು ಮಾಡ್ಕೊಂಡು ಹೇಳ್ತೀರಾ? ಈಗ ಇಲ್ಲಿ ಅ ಅಕ್ಷರ ಉಂಟು ಅಲ್ವಾ? ಅ ಅರಸ, ಅರಸ ಅಂದ್ರೆ ರಾಜ. ಅ ಅರಸ. ಅ ಅಳಿಲು ಅಲ್ವಾ? ಈಗ ಹೇಳಿ ಅ ಅ ಅರಸ. ಅ ಅಮ್ಮ. ಅ ಅಪ್ಪ. ಕರೆಕ್ಟ್ ಅಲ್ವಾ? ಈಗ ನಾನು ಅ ಅಕ್ಷರವನ್ನು ಬರೆಯಲಿಕ್ಕೆ ಹೇಳಿಕೊಡ್ತೇನೆ. ಯಾವ ಅಕ್ಷರ ಇದು? ಅ. ಹೇಗೆ ಬರೆಯೋದು? ಸಣ್ಣ ವೃತ್ತಾಕಾರವಾಗಿ ಮೇಲೆ ಬಂದು. ಯಾವ ಅಕ್ಷರ ಇದು? ಅ. ಹೇಗೆ ಬರೆಯೋದು? ಇಲ್ಲಿಂದ ಶುರು ಮಾಡಿ ಮೇಲಕ್ಕೆ ಬಂದು ಅ ಅಲ್ವಾ? ಈಗ ಅಯಿಂದ ಬರುವ ಪದಗಳನ್ನು ನೀವು ಹೇಳಿದ್ರಿ. ದಿನನಿತ್ಯ ನೀವು ನೋಡುವಂತ ವಸ್ತುಗಳ ಬಗ್ಗೆ ಅಥವಾ ಅದರಲ್ಲಿ ನೀವು ತಿಳಿದಿರುವ ಅ ಅಕ್ಷರದಿಂದ ಶುರುವಾಗುವ ಪದಗಳನ್ನು ಹೇಳ್ತೀರಾ? ಉದಾಹರಣೆಗೆ ಮನೆಯಲ್ಲಿ ಈಗ ಒಂದು ಹಣ್ಣಿರ್ತದೆ, ಅದು ಅ ಅಕ್ಷರದಿಂದ ಶುರುವಾಗಿರ್ತದೆ. ಸ್ವಲ್ಪ ಆಲೋಚನೆ ಮಾಡಿ ಹೇಳಿ ನೋಡೋಣ. ಹಾ, ಅ ಅನಾನಸು. ಕರೆಕ್ಟ್. ಮತ್ತೆ ತರಕಾರಿ ಆದ್ರೂ ಚಿಂತಿಲ್ಲ, ಯಾವ ವಸ್ತುಗಳನ್ನು ನೋಡಿದ್ರಿ ಅದನ್ನು ಹೇಳಿ ನೋಡೋಣ. ಅ, ಈಗ ನೀವು ಉದಾಹರಣೆ ಕೊಟ್ಟಿದ್ರಿ, ಅಮ್ಮ, ಅಪ್ಪ, ಅಕ್ಕ, ಅಣ್ಣ, ಅನಾನಸು, ಅರಸ. ಹಾಗೆ ಬೇರೆ ಯಾವುದಾದ್ರೂ ಪದಗಳಿದ್ರೆ ಅಯಿಂದ. ಹಾ, ಅಳಿಲು ಆಯ್ತು, ಅರಸ ಆಯ್ತು, ಅಪ್ಪ ಅಮ್ಮ ಆಯ್ತು. ಅಣ್ಣ. ಹಾ, ಅಣ್ಣ. ಮತ್ತೆ ಅಕ್ಕ. ಹೀಗೆ ಅಯಿಂದ ಬರುವಂತಹ ಪದಗಳನ್ನು, ಎರಡು ಅಕ್ಷರದ ಪದ, ಮೂರು ಅಕ್ಷರದ ಪದ, ಹೀಗೆ ಅಯಿಂದ ಶುರುವಾಗುವಂತಹದನ್ನ ಆಲೋಚನೆ ಮಾಡಿ. ಸರಿ, ಅ ಅಕ್ಷರದ ಬಗ್ಗೆ ನೀವು ತಿಳಿದ್ರಿ. ಈಗ ಅ ಆದ್ಮೇಲೆ ಬರುವಂತದ್ದು ಯಾವ ಅಕ್ಷರ ಯಾರಾದ್ರೂ ಹೇಳ್ತೀರಾ? ಅ ಆದ್ಮೇಲೆ ಈ ಬರ್ತದ? ಇಲ್ಲ. ಊ ಬರ್ತದ? ಇಲ್ಲ. ಅಹ ಇಲ್ಲ. ಅ ಆದ್ಮೇಲೆ ಬರುವಂತ ಅಕ್ಷರ ಆ ಯಾವುದು? ಆ. ಅ ಈಗ ಆ ಅಕ್ಷರದಲ್ಲಿ ಬರುವಂತ ಪದಗಳನ್ನು ನಾವು ಕಲಿಯೋಣ. ಆ ಆನೆ, ಆ ಆಟ, ಆ ಆಸನ ಅಲ್ವಾ? ಈಗ ಆದಿಂದ ಬರುವಂತ ಪದಗಳನ್ನು ನೀವು ಹೇಳ್ತೀರಾ? ಪುನಃ ಹೇಳ್ತೇನೆ. ಆ ಆನೆ ಯಾವುದು? ಆ ಆನೆ. ಕರೆಕ್ಟ್. ಇನ್ನೊಂದು ಆ ಆಟ. ನೀವೆಲ್ಲ ಆಟ ಆಡ್ತಿರಲ್ವಾ, ಅದಕ್ಕೆ ಏನಂತಾರೆ? ಆಟ ಅಲ್ವಾ? ಆ ಆಸನ. ಆಸನ ಅಂದ್ರೆ ಕುರ್ಚಿ, ನೀವು ಕೂತ್ಕೊಳ್ತೀರಲ್ಲ ಅದಕ್ಕೆ ಆಸನ ಅಂತ ಹೇಳ್ತಾರೆ. ಇನ್ನೊಂದು ಆ ಆಲಯ. ಆಲಯ ಅಂದ್ರೆ ಮನೆ. ಆಯ್ತಾ? ಈಗ ಅ ಕಲ್ತಾಯ್ತು. ಆ ಈಗ ಅ ಬರೆಯೋದನ್ನ ನೀವು ಕಲ್ತ್ರಿ. ಈಗ ಆ ಬರೆಯೋಣ. ಸರಿ, ಅ ಬರೆಯುವಾಗ ವೃತ್ತಾಕಾರವಾಗಿ ಬಂದು
ಹೇಗೆ ಬರಬೇಕು? ವೃತ್ತಾಕಾರವಾಗಿ ಬಂದು ಹೊರಗಡೆ ಹೋಗಿ ಒಳಗಡೆ ಬರುವುದು. ಅವನ್ನ ನಾವು ವೃತ್ತಾಕಾರವಾಗಿ ತಗೊಂಡು ಒಳಗಡೆ ತಗೊಳ್ತೇವಲ್ವಾ, ಆವನ್ನ ನಾವು ಅದೇ ತರ ವೃತ್ತಾಕಾರವಾಗಿ ತಗೊಂಡು ಹೊರಗಡೆ ತಗೊಳ್ತೇವೆ. ವೆರಿ ಗುಡ್. ಈಗ ನೀವೇ ಹೇಳಿ, ಅಕ್ಷರದ ಪದಗಳನ್ನು ಹೇಳಿದ್ರಿ, ಈಗ ಆ ಅಕ್ಷರದ ಪದಗಳನ್ನು ಹೇಳಿ ನೋಡೋಣ. ಹಾ, ತರಕಾರಿನೂ ಆಗ್ತದೆ. ಮನೆಯಲ್ಲಿ ಅಮ್ಮ ಅಡುಗೆ ಮನೆಯಲ್ಲಿ ತರಕಾರಿ ನೆಟ್ಟಿರ್ತಾರಲ್ವಾ, ಹೇಳಿ ನೋಡೋಣ. ಆ ಆಲೂಗಡ್ಡೆ, ಕರೆಕ್ಟ್. ಆ ಆಲೂಗಡ್ಡೆ ಅಲ್ವಾ, ಕರೆಕ್ಟ್. ಈಗ ನೀವು ಅ ಆ ಎರಡನ್ನು ಕಲಿತೆ. ಈಗ ಮುಂದಿನ ಅಕ್ಷರ ಯಾವ್ದು ಬರ್ತದೆ? ಮುಂದಿನ ಅಕ್ಷರ ಅ ಆ ಆದ್ಮೇಲೆ ಅ ಈಗ ಬರುದು ಈ. ಯಾವ ಅಕ್ಷರ? ಇರುವೆ ಅಲ್ವಾ, ಇರುವೆ. ಇರುವೆ ನೋಡಿರ್ತೀರಲ್ಲ ಮನೆಯಲ್ಲಿ. ಹಾ, ಇರುವೆ. ಈಗ ನೀವು ಅ ಆ ಎರಡನ್ನು ಕಲ್ತ್ರಿ. ಅ ಆದ್ಮೇಲೆ ಆ, ಆ ಆದ್ಮೇಲೆ ಯಾವ ಅಕ್ಷರ ಬರುದು? ಈ ಬರಿ ನೋಡ್ವಾ ನೋಡಿ. ಒಂದು ಸಲ ತಿರುಗಿಸಿ, ಎರಡನೇ ಸಲ ತಿರುಗಿಸಿ, ಕೆಳಗೆ ಬಂದು ತಿರುಗಿಸಿದ್ರೆ ಈ. ಹೇಗೆ? ಇಲ್ಲಿಂದ ತಿರುಗಿಸಿ ತಗೊಂಡು ಮಧ್ಯ ಒಂದು ತಿರುಗಿಸಿ ಪುನಃ ತಿರುಗಿಸಿ ಕೆಳಗೆ ಬಂದ್ರೆ ಈ. ಕರೆಕ್ಟ್ ಅಲ್ವಾ? ಈಗ ಈಯಿಂದ ಬರುವಂತಹ ಪದಗಳನ್ನು ಇರುವೆ, ಮತ್ತೆ ಇಂಗು, ಮತ್ತೆ ಇಸವಿ. ಇಸವಿ ಅಂದ್ರೆ ಕಾಯಿನ್ ಆಯ್ತಾ? ಇಸವಿ ಏನಂತಾರೆ? ಇಸವಿ. ವೆರಿ ಗುಡ್. ಈಗ ಅ ಅರಸ, ಅ ಅರಸ. ಆ ಆನೆ, ಆ ಆನೆ. ಈ ಇರುವೆ, ಈ ಇರುವೆ. ಈಗ ಮೂರು ಪದ ಅಕ್ಷರ ಆಯ್ತು. ಈಗ ನಾಲ್ಕನೇದು ಯಾವುದು? ಆದ್ಮೇಲೆ ಆಯ್ತು, ಆದ್ಮೇಲೆ ಈ ಆಯ್ತು, ಈ ಆದ್ಮೇಲೆ ಈ. ದೊಡ್ಡ ಈ. ಯಾವ ಈ? ದೊಡ್ಡ ಈ. ಯಾವ ಅಕ್ಷರ ಇದು? ಈ. ಅ ಆ ಈ, ಈ ಈ. ಈ ಅಕ್ಷರದಲ್ಲಿ ಬರುವಂತ ಪದಗಳನ್ನು ಕಲಿಯೋಣವಾ? ಸರಿ. ಈ ಈಶ್ವರ ಅಥವಾ ಈಶಾ, ಈ ಈಶ್ವರ ಅಥವಾ ಈಶಾ, ಈ ಈಟಿ, ಈ ಈಟಿ ಅಲ್ವಾ, ಈ ಈರುಳ್ಳಿ ಅಲ್ವಾ. ಈಗ ಈ ಈಶ್ವರ, ಈ ಈಶ್ವರ. ನೀವೀಗ ಈ ಅ ಆ ಈ ಅನ್ ಬರೀಲಿ ಕಲ್ತಿ ಅಲ್ವಾ. ಈಗ ದೊಡ್ಡ ಏನ್ ಬರೆಯೋಣವಾ ನೋಡಿ. ವೃತ್ತಾಕಾರವಾಗಿ ಮೇಲೆ ಬಂದು ಈ ಅಲ್ವಾ. ಹೀಗೆ ಮಾಡಿ ಮೇಲೆ ತಕೊಂಡು ಮಧ್ಯ ಒಂದು ಲೈನ್ ಹಾಕಿ ತಿರುಗಿಸಿದ್ರೆ ಈ ಅಲ್ವಾ.
ಇರುವೆ. ಈಶಾ ಕರೆಕ್ಟ್ ಅಲ್ವಾ? ಅ ಆ ಇ ಈಗ ಅ ಆ ಇ ಆದ್ಮೇಲೆ ಮುಂದೆ ಬರುವಂತ ಅಕ್ಷರ ಯಾವುದು? ಯಾವುದು? ಊ. ಯಾವ ಅಕ್ಷರ ಇದು? ಊ. ಏನಿದು? ಉಗುರು. ಏನಿದು? ಉಗುರು. ಉಂಗುರ. ಏನಿದು? ಉಂಗುರ ಅಲ್ವಾ? ಉದರ. ಉದರ ಅಂದ್ರೆ ಹೊಟ್ಟೆ ಆಯ್ತಾ? ಉದರ ಹೇಳೀಗ. ಸರಿ, ಇದು ಯಾವ ಅಕ್ಷರ?
ಉಂಗುರ, ಊಟ ಅಲ್ವಾ? ಅಯಿಂದ ಹೂವರೆಗೆ ತಿಳಿದ್ರಲ್ವಾ? ಈಗ ಪುನಃ ನಾನು ಕೇಳ್ತೇನೆ, ಅ ಇಂದ ಹೂವರೆಗೆ ಪದಗಳ ಪದಗಳನ್ನು, ಆಯ್ತಾ? ಅ ಇಂದ ಹೂವರೆಗೆದು ಅ ಇವತ್ತಿನ ಪಾಠವನ್ನು ಇಲ್ಲಿಗೆ ನಿಲ್ಲಿಸ್ತೇನೆ, ಆಯ್ತಾ? ಬಾಯ್.